हाय हेलो नमस्कार विशेष कार्यक्रम के स्वागत नानु अरविंद सेतुराव चामुंडेश्वरी जोर नड़ीता है वक्कलिग राजकारण अल्लिंद अल्लिगे हारतिरोद याके कांग्रेस जेडीएस बण अभिवृद्धि अस्त्र कैचल्लि जाति अस्त्र बळसुत्तिद्दार सिद्दरामय्य अवत्तु एले अडिके जोते हण कोट्टवरु इवत्तु सिद्दुन गेल्लिस्तार इदे ई होत्तिन विशेष यारागुत्तारे वक्कलिगर राज चामुंडेश्वरी क्षेत्र में सीएं सिद्दरामय्य स्पर्धे इलिदागिनिंदलू मैसूर राजकारण जोर नड़ीता है। आदरे सीएं सिद्दरामय्य अवरंतू मैसूरनल्ले जांडा ऊरिरोदल्लदे चामुंडेश्वरी क्षेत्र में हेगादरू माड़ी गेल्लोदक्के रणतंत्रवन्न रूपिसिद्दारे। आ तंत्रवन्न मुरियोदक्के जेडीएस कूड प्रतितंत्र नडेसिद्रू इल्लि एल्लदक्किंत हेच्चागि कंडुबरुत्तिरोदु मात्र जाति राजकारण। ಚಾಮುಂಡೇಶ್ವರಿಯಲ್ಲಿ ಜೋರಾಗಿ ನಡೆಯುತ್ತಿದೆ ವಕ್ಕಲಿಗ ರಾಜಕಾರಣ ಅಲ್ಲಿಂದ ಅಲ್ಲಿಗೆ ಹಾರ್ತಿರೋದ್ಯಾಕೆ ಕಾಂಗ್ರೆಸ್ ಜೆಡಿಎಸ್ ಬಣ ಅಭಿವೃದ್ಧಿ ಅಸ್ತ್ರ ಕೈಚಲ್ಲಿ ಜಾತಿ ಅಸ್ತ್ರ ಬಳಸಿದ್ದಾರ ಸಿದ್ದರಾಮಯ್ಯ ಒಂದು ಎಲೆ ಅಡಿಕೆ ಜೊತೆ ಹಣ ಕೊಟ್ಟೋರು ಇಂದು ಸಿದ್ದುನ ಗೆಲ್ಲುಸ್ತಾರ ಪ್ರತಿಷ್ಠೆಯ ಕಣವಾಗಿರೋ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಕಿಂತ ಜೋರಾಗಿ ಜಾತಿ ರಾಜಕಾರಣ ಮೇಲಾಟವೇ ಹೆಚ್ಚು ನಡೀತಾ ಇದೆ. ಒಂದು ಕಡೆ ಚಾಮುಂಡೇಶ್ವರಿ ಜನ ಸಿದ್ದರಾಮಯ್ಯ ಅವರಿಗೆ ಸರಿಯಾದ ಪಾಠ ಕಲಿಸ್ತಾ ಇದ್ದಾರೆ ಅಂತ ಜೆಡಿಎಸ್ ಅಬ್ಬರಿಸಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಮಾತ್ರ ಜಾತಿ ಜನರೇನು ಜೆಡಿಎಸ್ ಒತ್ತಲ್ಲ. ಹಾಗಿದ್ದಿದ್ರೆ 2006 ರಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಎಲ್ಲ ಟೊಂಕ ಕಟ್ಟಿ ನಿಂತಾಗ ನಮ್ಯಾಕೆ ಗೆಲ್ಲಿಸ್ತಿದ್ರು ಇವತ್ತಿಗೂ ಚಾಮುಂಡೇಶ್ವರಿ ಜನ ನಮ್ಮನ್ನ ಗೆಲ್ಲಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು 7 ಚುನಾವಣೆ ಮಾಡಿದ್ದೀನಿ. ಐ ನೋ ಈಚ್ ಅಂಡ್ ಎವರಿ ವೋಟರ್ ಇನ್ ದಿ ಕಾನ್ಸ್ಟಿಟ್ಯೂಯನ್ಸಿ. ಐ ನೋ ದಿ ಗ್ರೌಂಡ್ ರಿಯಾಲಿಟಿ. 2006 ರಲ್ಲಿ 2006 ರಲ್ಲಿ ಆಗ ದೇವೇಗೌಡರು ಮಾಜಿ ಪ್ರಧಾನಿನೇ ಆಗಿದ್ರು, ಲೋಕಸಭಾ ಸದಸ್ಯರೇ ಆಗಿದ್ರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿದ್ರು, ಇಬ್ಬರು ಜಾಯಿಂಟ್ ಆಗಿ ಒಂದೇ ಕ್ಯಾಂಡಿಡೇಟ್ ಹಾಕೊಂಡು ಪ್ರಯತ್ನ ಮಾಡಿದ್ರು. ಆಗ ನಾನು ಗೆದ್ನೋ ಸೋತ್ನೋ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ತಮ್ಮನ್ನ ಕೈ ಬಿಡಲಾರರು, ಜಾತಿ ನೋಡಿ ಮತ ಹಾಕಲಾರರು ಅಂತ ಸಿಎಂ ಸಿದ್ದರಾಮಯ್ಯ ಕೊನೆಗೂ ನೆನ್ನೆ ವಕ್ಕಲಿಗರ ಸಮಾವೇಶ ನಡೆಸಿ ಅವರು ಕೂಡ ಜಾತಿ ರಾಜಕೀಯ ಮಾಡಿದ್ದೇನು ಗುಟ್ಟಾಗಿ ಉಳಿಯಲಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ಈಗಲೇ ತೀರ್ಮಾನ ಮಾಡಾಗಿದೆ, ನನಗೆ ಆಶೀರ್ವಾದ ಮಾಡಲಿಕ್ಕೆ ತೀರ್ಮಾನ ಮಾಡಾಗಿದೆ. ನಾನು ಅಲ್ಲಿಗೆ ಮತ್ತೆ ಆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇರತಕ್ಕಂತದ್ದು ಅವರಿಗೆ ಖುಷಿ ತಂದಿದೆ. ಅವರು ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ವಕ್ಕಲಿಗ ಸಮಾವೇಶ ನಡೆಸಿದ್ರು ಮತ್ತೆ ತಾವು ಯಾವುದೇ ಜಾತಿ ರಾಜಕೀಯ ಮಾಡೋಲ್ಲ ಅಂತ ಅದೇ ರಾಗ ಹಾಡಿದ್ರು. ನಾವೇನಿದ್ರು ಜನರನ್ನ ನಂಬಿ ರಾಜಕೀಯ ಮಾಡ್ತೇವೆ ಹೊರತು ಜಾತಿ ರಾಜಕೀಯ ಎಂದೂ ಮಾಡಲ್ಲ ಅಂತ ಮತ್ತೆ ರಾಗ ಹಾಡಿದ್ರು. ಅದಕ್ಕೆ ಏನ್ ಸಿದ್ದರಾಮಯ್ಯ ಕುರ್ಚಿಯಿಂದ ಬಿದೋಗ್ಬಿಟ್ಟ, ರಾಜಕೀಯದಲ್ಲಿ ಬಿದೋಗ್ಬಿಡ್ತಾನೆ. ಈ ಮೂಢನಂಬಿಕೆಗಳಿಗೆ ಮೌಢ್ಯಗಳಿಗೆ ನಂಬ್ಕೊಂಡು ರಾಜಕಾರಣ ಮಾಡೋರಿಗೆ ಏನು ಮಾಡಲ್ಲ. ಅದಕ್ಕೆ ಚಾಮರಾಜನಗರಕ್ಕೆ ಹೋಗಬಾರದು ಅಂತಿದ್ರು. ನಾನು 12 ಸಾರಿ ಹೋದೆ, ಏನಾಯ್ತಪ್ಪ 5 ವರ್ಷ ಕಂಪ್ಲೀಟ್ ಮಾಡಿಲ್ವಾ? ನೀವು ಹೇಳ್ತೀರಿ ಅಂತ ನಾನು ಹೇಳಿದ್ನಾಗೆ ಕಾಗೆ ಕೂತ್ಕೊಂಡು ತೋರಿಸ್ತವ್ರೆ ಅವರು. ಕಾಂಗ್ರೆಸ್ ಜೆಡಿಎಸ್ಗೆ ಕೇವಲ ಒಕ್ಕಲಿಗರು ಮಾತ್ರ ಸಾಕೆ, ಬೇರೆ ಸಮುದಾಯಗಳ ಮೇಲೆ ತಾತ್ಸಾರ ಯಾಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾವು ಜನರನ್ನ ನಂಬಿ ರಾಜಕೀಯ ಮಾಡೋದಾಗಿ ಹೇಳಿಕೊಂಡ್ರು. ನಿನ್ನೆ ಒಂದು ಸಮುದಾಯಕ್ಕೆ ಮಾತ್ರ ಮೀಸಲು ಎಂಬಂತೆ ನಡೆದ ಒಕ್ಕಲಿಗರ ಸಮಾವೇಶ ಮತ್ತದೇ ಜಾತಿ ರಾಜಕೀಯವನ್ನೇ ಬಿಂಬಿಸಿದಂತಿದೆ. ಹೀಗೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕೇವಲ ಒಕ್ಕಲಿಗ ಸಮುದಾಯವನ್ನ ಮಾತ್ರ
ಗಣನೆಗೆ ತೆಗೆದುಕೊಂಡು ಉಳಿದ ಸಮುದಾಯಗಳ ಬಗ್ಗೆ ತಾತ್ಸಾರ ತೋರಿದಂತಿದೆ. ಪ್ರಬಲ ಜಾತಿಯೊಂದು ರಾಜಕೀಯ ಪಕ್ಷಗಳ ರಾಜಕೀಯ ದಾಟಕ್ಕೆ ಹೇಗೆಲ್ಲ ಬಳಕೆಯಾಗ್ತಾ ಇದೆ ಅನ್ನೋದಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರ ಅಕ್ಷರಶಃ ಸಾಕ್ಷಿಯಾಗಿದ್ದು, ಇದು ಅದೇ ಕ್ಷೇತ್ರದಲ್ಲಿರೋ ಉಳಿದ ಜಾತಿ ಸಮುದಾಯಗಳ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಎಂಬುದನ್ನ ಎರಡು ಪಕ್ಷಗಳು ಮರೆತು ಹೋಗಿವೆ. ನಿಮಗೆ ಒಕ್ಕಲಿಗರಿಗೆ ಕರೆದವ್ರಲ್ಲ, ಅವರು ಒಂದು 25 ಲಕ್ಷ ದುಡ್ಡು ಕೊಟ್ಟವ್ರೆ. ಸತ್ಯನಾರಾಯಣ ಮನೇಲಿ ಕೂತ್ಕೊಂಡು ಇದೇ ಬೆಳವಾಡಿ ಶಿವಮೂರ್ತಿ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಲೀಡರ್ಗೆ 1.5 ಲಕ್ಷ ಕೊಟ್ಟವ್ರೆ ಬೆಳವಾಡಿಲಿ. ಇತ್ತ ಸಿದ್ದರಾಮಯ್ಯ ಕೂಡ ಬಾಯಲ್ಲಿ ಮಾತ್ರ ಜಾತಿ ರಾಜಕೀಯ ವರ್ಕೌಟ್ ಆಗೋಲ್ಲ ಅಂದರೂ, ಕೊನೆ ದಿನಗಳಲ್ಲಿ ಬದಲಾಗ್ತಾ ಇರುವ ರಣವ್ಯೂಹ ಭೇದಿಸಲು ಕೊನೆಗೂ ಜಾತಿ ಅಸ್ತ್ರಕ್ಕೆ ತಲೆ ಬಾಗಿರುವಂತಿದೆ. ಈ ಹಿಂದೆ ತಮ್ಮ ಅಭಿವೃದ್ಧಿಯ ಟ್ರಂಪ್ ಕಾರ್ಡ್ ಬಳಸಿಯೇ ಓಟು ಕೇಳ್ತಾ ಇದ್ದ ಸಿದ್ದರಾಮಯ್ಯ ಇತ್ತೀಚೆಗೆ ಜೆಡಿಎಸ್ ಹೂಡ್ತಾ ಇರೋ ಜಾತಿ ಅಸ್ತ್ರಕ್ಕೆ ಅದೇ ಜಾತಿಯನ್ನೇ ಪ್ರತ್ಯಾಸ್ತ್ರವಾಗಿ ಬಳಸಿಕೊಳ್ಳೋಕೆ ಮುಂದಾದಂತಿದೆ. ಇದಕ್ಕೆ ನಿನ್ನೆ ಜಿಟಿಡಿ ಅವರು ಆರೋಪಿಸಿರೋದು ಸಾಕ್ಷಿ. ನಿಮಗೆ ಒಕ್ಕಲಿಗರಿಗೆ ಕರೆದವ್ರಲ್ಲ, ಅವರು ಒಂದು 25 ಲಕ್ಷ ದುಡ್ಡು ಕೊಟ್ಟವ್ರೆ. ಸತ್ಯನಾರಾಯಣ ಮನೇಲಿ ಕೂತ್ಕೊಂಡು ಇದೇ ಬೆಳವಾಡಿ ಶಿವಮೂರ್ತಿ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಲೀಡರ್ಗೆ 1.5 ಲಕ್ಷ ಕೊಟ್ಟವ್ರೆ ಬೆಳವಾಡಿಲಿ. 1.5 ಲಕ್ಷ ಊರುಗಳಲ್ಲಿ ಒಬ್ಬ ಕಾಂಗ್ರೆಸ್ ಅವ್ರಿಗೆ 1 ಲಕ್ಷ ಕೊಟ್ಟವ್ರೆ. ಎಲ್ರಿಗೂ 1,000 ದುಡ್ಡು ಕೊಟ್ಟು ಕರ್ಕೊಂಬನ್ನಿ ಅಂತ, ಒಕ್ಕಲಿಗರಿಗೆ ದುಡ್ಡು ಕೊಟ್ಟು ಕರ್ಕೊಂಬನ್ನಿ ಅಂತೇಳಿ ನಿನ್ನೆ ಸತ್ಯನಾರಾಯಣ ಅವರ ಮನೆಯಲ್ಲಿ ದುಡ್ಡನ್ನ ಹಂಚಿಕೆ ಮಾಡಿದ್ದಾರೆ. ನಾ ಎಲ್ಲಿ ಬೇಕಾದ್ರೆ ಹೇಳಬಲ್ಲೆ. ಅಷ್ಟೇ ಅಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಾತಿ ರಾಜಕಾರಣ ಹೆಚ್ಚಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ, ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಒಕ್ಕಲಿಗರ ಮುಖಂಡರನ್ನೇ ಗುರುತಿಸಿ ಎಳೆದು ತರಲಾಗ್ತಾ ಇದೆ. ಇದರ ಮಧ್ಯೆಯೇ ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯ ಮಾತಿನ ಜುಗಲ್ ಬಂದಿ ತಾರಕಕ್ಕೇರ್ತಾ ಇದ್ದು ಅಪ್ಪರಾಣೆವರೆಗೂ ಮುಂದುವರೆದಿದೆ. ಅವರಪ್ಪನಾಣೆಗೂ ಗೆಲ್ಲಲ್ಲ, ಅವರಪ್ಪನಾಣೆಗೂ ಗೆಲ್ಲಲ್ಲ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಡ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಕುಮಾರಸ್ವಾಮಿ ಅವರೇ ಸವಾಲ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ದಿನ ಸವಾಲ್ ಹಾಕೋದು ಮಾಮೂಲಿ, ಆದರೆ ಈ ಬಾರಿ ಸಿದ್ದರಾಮಯ್ಯ ಅವರ ಅಪ್ಪನಾಣೆಗೂ ಸಿಎಂ ಚಾಮುಂಡೇಶ್ವರಿಯಲ್ಲಿ ಗೆಲ್ಲೋದಿಲ್ಲ ಅಂತ ಪ್ರತಿ ಟಾಂಗನ್ನು ಕೊಟ್ಟಿದ್ದಾರೆ. ನಿಮ್ಮಪ್ಪ ಬದುಕಿಲ್ವಾ, ನಿಮ್ಮಪ್ಪನ ಮೇಲೆಯೇ ಆಣೆ ಮಾಡಿ. ಸಿದ್ದರಾಮಯ್ಯ ಅವರೇ, ನಿಮ್ಮಪ್ಪನಾಣೆಗೂ ನೀವು ಚಾಮುಂಡೇಶ್ವರಿಯಲ್ಲಿ ಗೆಲ್ಲಲ್ಲ ಬಿಡಿ. ಸಿಎಂ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲೆಲ್ಲ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಕಾಲಿಡಿಯೋ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ. ಚುನಾವಣೆ ಅಂದ್ರೆ ಇದೆಲ್ಲ ಮಾಮೂಲಿ, ಆದ್ರೂ ಸಿದ್ದರಾಮಯ್ಯ ಮಾತು ಮಾತಿಗೂ ಕುಮಾರಸ್ವಾಮಿಗೆ ಅವರಪ್ಪನಾಣೆಗೂ ಅವರು ಗೆಲ್ಲೋಲ್ಲ ಅಂತ ಕಾಲಿಡಿಯೋದು ಯಾಕೋ ಏನೋ ಕುಮಾರಸ್ವಾಮಿ ಅವರಿಗೆ ಭಾರಿ ಸಂಕಟವಾಗ್ತಿದೆ. ಹಾಗಾಗಿ ಕೊನೆಗೂ ನಾವೇನು ನಿಮ್ಮಪ್ಪನ್ನ ಗುತ್ತಿಗೆ ಕೊಟ್ಟಿದ್ದೀವಾ ಅಂತ ಸೆಡಿದ್ರು. ಆದ್ರೂ ತಮ್ಮ ವರಸೆ ಬದಲಿಸಿಕೊಳ್ಳದ ಸಿಎಂ ಸಿದ್ದರಾಮಯ್ಯ, ಹೌದು ಈಗಲೂ ಅಂತೀನಿ, ಅವರಪ್ಪನಾಣೆಗೂ ಗೆಲ್ಲಲ್ಲ ಅಂತ ಮತ್ತದೇ ರಾಗ ಎಳೆದಿದ್ರು. ಅದಕ್ಕೆ ಕುಮಾರಸ್ವಾಮಿ, ನಮ್ಮಪ್ಪನ ಮೇಲೆ ಯಾಕಿರ್ತೀರಿ, ನಿಮ್ಮಪ್ಪ ಇಲ್ವಾ, ನಿಮ್ಮಪ್ಪನ ಮೇಲೆ ಇಟ್ಕೊಳ್ಳಿ ಅಂತ ಗರಂ ಆಗಿದ್ರು. ಈಗಲೂ ಹೇಳ್ತೀನಿ, ಅವ್ರ ಅಪ್ಪರಣೆ ಗೆಲ್ಲಲ್ಲ. ಅವ್ರ ಅಪ್ಪರಾಣೆ ಮುಖ್ಯಮಂತ್ರಿ ಆಗಲ್ಲ, ಅವ್ರ ಅಪ್ಪರಾಣೆ ಚುನಾವಣೆಯಲ್ಲಿ ಸೋಲ್ಸಕ್ಕಾಗಲ್ಲ, ನಾನು ಸೋಲ್ಸಕ್ಕಾಗತ್ತಾ? ಮಾತ್ಮಾತ್ಕೋ ಅವರ ಅಪ್ಪನಾಣೆ ನಿಮ್ಮಪ್ಪನ ಮೇಲೆ ಹಾಕಿ ಹೇಳ್ರಿ ಹಣೆ ಹಾಕೋದಿದ್ರೆ, ಪದೇ ಪದೇ ನಮ್ಮಪ್ಪದ್ರ ಮೇಲೆ ಯಾಕೆ ಹಾಕ್ತೀರಾ ಹಣೆನ? ಯಾಕೆ ನಿಮ್ಮಪ್ಪ ಇಲ್ವಾ? ನಿಮ್ಮಪ್ಪನ ಮೇಲೆ ಆಣೆ ಮಾಡಿ ಅಂತ ಗರಂ ಆದ ಕುಮಾರಸ್ವಾಮಿ ಇವತ್ತು ಹುಬ್ಬಳ್ಳಿಯಲ್ಲಿ ಅವರಪ್ಪನಾಣೆಗೂ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಗೆಲ್ಲಲ್ಲ ಅಂತ ತಕ್ಕ ಕೊಟ್ರು. ಅಷ್ಟೇ ಅಲ್ಲ, ಚಾಮುಂಡೇಶ್ವರಿ ಮಾತ್ರವಲ್ಲ, ಸಿದ್ದರಾಮಯ್ಯ ಎಲ್ಲೇ ಹೋದ್ರೂ ಅವರನ್ನ ಸೋಲಿಸೋ ಶಕ್ತಿ ಜೆಡಿಎಸ್ಗಿದೆ ಅಂತ ಗುಡುಗಿದ್ರು. ಬಾದಾಮಿಯಲ್ಲಿ ನಿಂತ್ರು ಬಾದಾಮಿ ತಿನ್ನಿಸ್ತಾರಂತೆ HDK. ಪದೇ ಪದೇ ಸಿಎಂ ವಿರುದ್ಧ ಇಸಿಗೆ ದೂರು ಕೊಡ್ತಿರೋದ್ಯಾಕೆ? ಚಾಮುಂಡೇಶ್ವರಿ ರಣಕಣ ದಿನೇ ದಿನೇ ಬಿಗಿಯಾಗ್ತಿರೋ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೇರೆ ಕ್ಷೇತ್ರಗಳತ್ತ ಮನಸ್ಸು ಮಾಡ್ತಿರೋ ಬಗ್ಗೆ ಮಾತುಗಳು ಕೇಳಿ ಬರುತ್ತಲೇ ಇದೆ. ಒಮ್ಮೆ ಬಸವ ಕಲ್ಯಾಣ ಅಂತೆ, ಮತ್ತೊಮ್ಮೆ ಬಾದಾಮಿ ಅಂತಿದ್ದಾರೆ. ಬಾದಾಮಿಯಲ್ಲಿ ಕುರುಬ ಮತಗಳಿರೋದ್ರಿಂದ ಅಲ್ಲಿ ಗೆಲ್ಲೋದು ಸುಲಭ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಮತ್ತೊಂದು ಲೆಕ್ಕಾಚಾರ.
ಆದರೆ ಕುಮಾರಣ್ಣನ ಮುಂದೆ ಇದ್ಯಾವ ಲೆಕ್ಕಾಚಾರವೂ ನಡೆಯಲ್ಲಂತೆ. ಬಾದಾಮಿಯಲ್ಲಿ ನಿಂತು ಸೋಲಿಸೋದೇಗೆ ಅಂತ ಗೊತ್ತಿದೆ ಅಂತಿದ್ದಾರೆ. ಬಾದಾಮಿಯಿಂದ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಬರಲಿ, ಬಾದಾಮಿಗೂ ತಯಾರಾಗಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಜನತಾ ದಳದ ಬೇಸ್ ಇಲ್ಲ ಅಲ್ವೇ? ಅವ್ರ ಲೆಕ್ಕಾಚಾರದಲ್ಲಿ ಯಾವುದೋ ಮೂರ್ನಾಲ್ಕು ಜಿಲ್ಲೆ ಹೇಳ್ತಾರಲ್ವೇ, ಬಾದಾಮಿಗೆ ಬರಲಿ ತಯಾರಾಗಿದ್ದೇವೆ. ಚಾಮುಂಡೇಶ್ವರಿ ಅಷ್ಟೇ ಅಲ್ಲ, ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲೂ ಜನತಾ ದಳ ಸಿದ್ದರಾಮಯ್ಯನವರನ್ನ ಎದುರಿಸತಕ್ಕಂಥ ಶಕ್ತಿ ಇಟ್ಟಿದ್ದೇವೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ನನಗೆ 124 ಕ್ಷೇತ್ರದಲ್ಲಿ ನಿಂತು ಗೆಲ್ಲುವ ವಿಶ್ವಾಸವಿದ್ರು, ಚಾಮುಂಡೇಶ್ವರಿ ಕ್ಷೇತ್ರ ಹೊರತುಪಡಿಸಿ ಯಾವ ಕ್ಷೇತ್ರದಲ್ಲೂ ನಿಲ್ತಿಲ್ಲ. ಅಷ್ಟಕ್ಕೂ ಹೆದರಿಕೊಂಡು ರಾಮನಗರ ಚನ್ನಪಟ್ಟಣ ಸೇರಿ ಎರಡೆರಡು ಕ್ಷೇತ್ರದಲ್ಲಿ ನಿಲ್ಲೋರಿಂದ ನಾನು ಹೇಳಿಸಿಕೊಳ್ಳೋ ಅಗತ್ಯವಿಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತು ಗೆದ್ದು ತೋರಿಸ್ತೀನಿ ಅಂದ್ರು. ಇನ್ನು ಎರಡು ಕಡೆ ನಿಂತ್ಕೋಬೇಕು ಅಂತ ತೀರ್ಮಾನ ಮಾಡಿಲ್ಲ. ಅವ್ರಿಗೆಲ್ಲ ತೀರ್ಮಾನ ಮಾಡ್ಬಿಡಿದ್ರು, ಅದಕ್ಕೆ ಏನ್ ಹೇಳೋದು ಅಲ್ಲ. ಅವ್ರಿಗೆ ಏನಂತ ಹೇಳ್ಬೇಕು ಹೇಳಪ್ಪ ನೀನು ಮೊದ್ಲು. ನಾನು ಐ ಹ್ಯಾವ್ ನಾಟ್ ಟೇಕನ್ ಎನಿ ಡಿಸಿಷನ್. ಬೆಂಗಳೂರಿನ ಶಾಂತಿನಗರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರೆ ಅಥವಾ ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರೆ ಈ ಬಾರಿ ಸಿದ್ದರಾಮಯ್ಯ ಅವರು ಗೆಲ್ತಾರೆ? ನನಗೆ 224 ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಕ್ಕೆ ಸಾಧ್ಯತೆ ಇದೆ, ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮಾತ್ರ ನಿಲ್ಲದು. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗಲೂ ಗೃಹ ಇಲಾಖೆಯನ್ನ ಬಳಸಿಕೊಂಡು ಚಾಮುಂಡೇಶ್ವರಿ ಎಲೆಕ್ಷನ್ ಬಗ್ಗೆ ಗುಪ್ತ ಮಾಹಿತಿ ತರಿಸಿಕೊಳ್ತಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಸೋಲುವ ಭೀತಿಯಲ್ಲಿರುವ ಸಿದ್ದರಾಮಯ್ಯ ತಮಗಿಷ್ಟ ಬಂದ ಹಾಗೆ ಅಧಿಕಾರಿಗಳನ್ನ ಬಳಸಿಕೊಳ್ತಿದ್ದಾರೆ. ಆಸ್ ರಿಕ್ವೆಸ್ಟೆಡ್, ಅವರ್ ರೆಕಮೆಂಡೇಶನ್ ಫಾರ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಆರ್ ಆಸ್ ಅಂಡರ್ ವರುಣ, ಬಸವ ಕಲ್ಯಾಣ, ಗಂಗಾವತಿ, ಶಾಂತಿನಗರ. ಪ್ಲೀಸ್ ಫೈಂಡ್ ದ ಡೀಟೇಲ್ಡ್ ಅನಾಲಿಸಿಸ್ ರಿಪೋರ್ಟ್ ಅಟ್ಯಾಚ್ಡ್ ಫಾರ್ ಯುವರ್ ಇನ್ಫಾರ್ಮೇಶನ್. ಕಳಿಸಿರೋದು ಎಲ್ಲಿಗೆ? ಚೀಫ್ ಮಿನಿಸ್ಟರ್ ಕಚೇರಿ, ಗೃಹ ಇಲಾಖೆ ಸಚಿವರ ಕಚೇರಿಗೆ. ಯಾವಾಗ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದ ಮೇಲೆ, ಅದಕ್ಕಿಂತ ಮುಂಚೆ, ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಇವರು ರಿಪೋರ್ಟ್ ತಗೊಂಡಿದ್ರೆ ಇವರು ಅಂಡರ್ಟೇಕಿಂಗ್ನಲ್ಲಿ ಇದ್ದಾರೆ, ಕೊಟ್ಕೊಳ್ಳಿ. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಕೇಳಿದ್ರೆ ಅದೆಲ್ಲ ಬೇಕಂತಾರೆ. ಹಾಗಾದ್ರೆ ಈ ದಾಖಲೆಗಳ ಮೇಲಿರೋ ಸೀಲ್ ಕೂಡ ಬೇಕಾ? ಹಾಗಿದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗೌರ್ಮೆಂಟ್ ಸೀಲೇ ಬೇಕಾಗೋದಾದ್ರೆ ಯಾವ ಸ್ಥಿತಿಯಲ್ಲಿದೆ ಸರ್ಕಾರ ಅಂತ ಪ್ರಶ್ನಿಸಿದ್ದಾರೆ. ಒಂದು ಸಂಸ್ಥೆಗಳಿದ್ರು ಚುನಾವಣಾ ಆಯೋಗದ ಸುಪರ್ದಿಯಲ್ಲಿ ಕೆಲಸ ನಡೆಸಬೇಕು. ಇವರು ಇವತ್ತು ಮುಖ್ಯಮಂತ್ರಿಗಳು ಇವರ ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತಲೂ ಮತ್ತೊಂದು ಸಾಕ್ಷಿ ಬೇಕಿಲ್ಲ. ನಾನು ಹೇಳಿದ್ನಲ್ಲ, ಮುಖ್ಯಮಂತ್ರಿಗಳು ಯಾವ್ಯಾವುದೋ ಕ್ಷೇತ್ರಗಳಲ್ಲಿ ಇನ್ನೂ ನಡೆಸ್ಕೊಂಡು ಕೂತಿದ್ದಾರೆ ಅಂತೇಳಿ. ಸರ್ವೇನಾ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಲ್ಲಬೇಕೋ ಬೇಡವೋ ಅನ್ನೋದು ಇನ್ನೂ ಅವರಲ್ಲಿ ಗೊಂದಲ ಇದೆ ಅಂತೇಳಿ. ಒಟ್ಟಿನಲ್ಲಿ ಮಾಜಿ ಮತ್ತು ಹಾಲಿ ಸಿಎಂಗಳ ಎಲೆಕ್ಷನ್ ಬಾರ್ ದಿನೇ ದಿನೇ ತಾರಕಕ್ಕೇರ್ತಾ ಇದ್ದು ಜನರಿಗಂತೂ ಪುಕ್ಕಟ್ಟೆ ಮನೋರಂಜನೆ ಸಿಗುವಂತಾಗಿತ್ತು. ಈ ಎಲೆಕ್ಷನ್ ಬಾರ್ನಲ್ಲಿ ಅಂತಿಮವಾಗಿ ಗೆಲ್ಲೋದು ಹಾಲಿ ಸಿಎಂ ಅಥವಾ ಮಾಜಿ ಸಿಎಂ ಅನ್ನೋದನ್ನ ಕಾದು ನೋಡಬೇಕಿದೆ. ಆ ಕಡೆ ಸಿದ್ದರಾಮಯ್ಯ ಅವರ ದುಶ್ಮನ್ ಹಾರಾಡ್ತಾ ಇದ್ರೆ ಇತ್ತ ಆಪ್ತ ಮಹದೇವಪ್ಪ ಅವಲತ್ತುಕೊಂಡಿತ್ತು. ಅವರನ್ನ ಸಮಾಧಾನ ಮಾಡೋದು ಹೇಗೆ ಅನ್ನೋದು ಸಿದ್ದರಾಮಯ್ಯ ಅವರ ಚಿಂತೆ ಆಗಿದೆ. ಅತ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಮಧ್ಯೆ ಜಗಳ ಬಂದಿ ನಡೀತಿದ್ರೆ ಇತ್ತ ಸಿದ್ದರಾಮಯ್ಯ ಅವರ ಆಪ್ತ ಮಹದೇವಪ್ಪ ಅವರು ತಡಬಡಾಯಿಸೋದಕ್ಕೆ ಶುರು ಮಾಡಿದ್ದಾರೆ. ಈ ಬಾರಿ ಯಾವ ಕ್ಷೇತ್ರದಿಂದ ನಿಲ್ಲೋದು ಅನ್ನೋದೇ ಮಹದೇವಪ್ಪ ಅವರಿಗೆ ಚಿಂತೆಯಾಗಿದೆ. ಯಾಕಂದರೆ ಸ್ವಕ್ಷೇತ್ರ ಟಿ ನರಸೀಪುರದಲ್ಲಿ ತಾನೇ ಸ್ಪರ್ಧಿ ಅಂತ ಮಹದೇವಪ್ಪ ಪುತ್ರ ಸಿಡಿದೆದ್ದಿದ್ದಾರೆ. ನರಸೀಪುರದಲ್ಲಿ ನಾನೇ ಸ್ಪರ್ಧಿ, ಸಿಡಿದಿದ್ಯಾಕೆ ಮಹದೇವಪ್ಪ ಪುತ್ರ ಬೋಸ್? ಮಗನ ಮಾತು ಕೇಳಿ ಕಂಗಾಲಾದ ಮಹದೇವಪ್ಪನಿಗೆ ಸಿಎಂ ಇಳಿಸಿದ್ರ ಟೆನ್ಷನ್? ಇತ್ತ ಸಿದ್ದರಾಮಯ್ಯ ಯಾವಾಗ ಮಗನನ್ನ ರಾಜಕೀಯಕ್ಕೆ ತರಬೇಕು ಅಂತ ಹೊರಟಿದ್ರೋ ಆಗಲೇ ಸಿಎಂ ಆಪ್ತರಾದ ಮಹದೇವಪ್ಪ ಕೂಡ ತಮ್ಮ ಪುತ್ರ ಬೋಸ್ನಿಗೂ ರಾಜಕೀಯ ಪರಿಚಯಿಸೋಕೆ ಮುಂದಾಗಿದ್ರು. ಅದಕ್ಕಾಗಿಯೇ ನಂಜನಗೂಡು ಉಪಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ವಿರುದ್ಧವಾಗಿ ಮಗ ಸುನೀಲ್ ಬೋಸ್ರನ್ನ ಕಣಕ್ಕಿಳಿಸೋ ನಿರ್ಧರಿಸಿದ್ರು. ಆದ್ರೆ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಅಪಕೀರ್ತಿಗೆ ಒಳಗಾಗಿದ್ದ ಬೋಸ್ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದರಿಂದ ಅವಕಾಶ ವಂಚಿತರಾಗಿದ್ದ ಬೋಸ್ ಈ ಬಾರಿಯಾದರೂ ಕಣಕ್ಕಿಳಿಯಲೇಬೇಕು ಅಂತ ಪಣ ತೊಟ್ಟಿದ್ರು. ಹೇಗಾದ್ರೂ ಮಾಡಿ ಈ ಬಾರಿ ಚುನಾವಣೆಗೆ ನಿಲ್ಲಬೇಕೆಂದುಕೊಂಡಿರುವ ಸುನೀಲ್ ಬೋಸ್ ನೇರಾನೇರ ಅಪ್ಪನಿಗೆ ಸವಾಲು ಹಾಕಿದ್ದಾರೆ. ಈ ಬಾರಿ ಏನಾದರೂ ಸರಿಯೇ, ಟಿ ನರಸೀಪುರದಲ್ಲಿ ಕಾಂಗ್ರೆಸ್ನಿಂದ ಉಮೇದುವಾರಿಕೆ ಸಲ್ಲಿಸೋದಾಗಿ ಗುಡುಗಿದ್ದು ಇದರಿಂದ ಸಚಿವ ಮಹದೇವಪ್ಪ ಮಗನಿಂದಲೇ ತಳಮಳಗೊಂಡಿದ್ದಾರೆ.
ಆದರೆ ಕ್ಷೇತ್ರದ ಜನ ಮಾತ್ರ ಮಹದೇವಪ್ಪ ಅವರನ್ನೇ ನಿಲ್ಲಿಸಬೇಕು ಅಂತ ಕೇಳಿಕೊಂಡಿದ್ದು. ಈ ಬಗ್ಗೆ ಮಧ್ಯ ಪ್ರವೇಶಿಸಿರೋ ಸಿದ್ದರಾಮಯ್ಯ ಅವರು ಮಹದೇವಪ್ಪನೊಂದಿಗೆ ಮಾತನಾಡಿ ಎಲ್ಲವನ್ನ ಸರಿ ಮಾಡೋ ಬಗ್ಗೆ ಭರವಸೆ ನೀಡಿದ್ದಾರೆ. ಕೆಲವರು ಬಂದಿದ್ರು ಮಹದೇವಪ್ಪನಿಗೆ ಕೊಡಿ ಅಂತ, ಅದು ನೋಡ ಮಾತಾಡ್ತೀನಿ, ಮಹದೇವಪ್ಪನ ಜೊತೆ ಮಾತಾಡ್ತೀನಿ. ಸಚಿವ ಮಹದೇವಪ್ಪ ತಾವಾಗೆ ಕಟ್ಟಿಕೊಂಡರ ಮಗನ ವಿರೋಧ. ಕ್ಷೇತ್ರದ ಗೆಲುವಿಗಾಗಿ ಗೌಡರ ಜೊತೆ ಮಾಡಿಕೊಂಡಿದ್ದಾರ ಒಪ್ಪಂದ, ಹೇಗಾದ್ರೂ ಮಾಡಿ ಮಗನನ್ನ ರಾಜಕೀಯಕ್ಕೆ ಪರಿಚಯಿಸೋ ಆಸೆ ಇಟ್ಟುಕೊಂಡಿದ್ದ ಮಹದೇವಪ್ಪ ಕ್ಷೇತ್ರದ ಜನತೆ ಮನಗೆಲ್ಲುವ ನಿಟ್ಟಿನಲ್ಲಿ ಮಗನನ್ನ ಬೆಳೆಸೋ ವಿಷಯದಲ್ಲಿ ಮಾತ್ರ ಕ್ಯಾರೆ ಮಾಡಲಿಲ್ಲ. ಮಗನ ಅಕ್ರಮ ಗೊತ್ತಿದ್ರೂ ಅದನ್ನ ಬೆಂಬಲಿಸುತ್ತಲೇ ಬಂದಿದ್ರು. ಅದೇ ಕಾರಣಕ್ಕೆ ನಂಜನಗೂಡಿನ ಉಪಚುನಾವಣೆಯಲ್ಲಿ ನಿಲ್ಲಿಸೋಕೆ ಹೋದಾಗಲೂ ಜನರಿಂದ ರೆಡ್ ಸಿಗ್ನಲ್ ಸಿಕ್ಕಿತ್ತು. ಆಗಲೂ ಎಚ್ಚೆತ್ತುಕೊಳ್ಳದ ಮಹದೇವಪ್ಪ ತಮ್ಮ ಕ್ಷೇತ್ರವನ್ನೇ ಮಗನಿಗಾಗಿ ಬಿಟ್ಟುಕೊಡೋ ಮನಸ್ಸು ಮಾಡಿದ್ರು. ಸ್ವಕ್ಷೇತ್ರ ಬಿಟ್ಟು ಬೆಂಗಳೂರು ಕಡೆ ಮುಖ ಮಾಡಿದ್ರು. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ಸಾದ್ರು. ಮಗನಿಗೆ ಕ್ಷೇತ್ರ ಬಿಟ್ಟುಕೊಟ್ಟ ಮಹದೇವಪ್ಪ ತಾವು ಬೆಂಗಳೂರಿನ ಸಿವಿ ರಾಮನ್ ನಗರದಿಂದ ನಿಲ್ಲಲು ರೆಡಿಯಾಗಿದ್ರು. ಆದ್ರೆ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪಿ ರಮೇಶ್ ಕ್ಷೇತ್ರ ಬಿಟ್ಟುಕೊಡಲು ಒಲ್ಲೆ ಅಂತ ಇದ್ದ ಹಾಗೆ ಮತ್ತೆ ಸ್ವಕ್ಷೇತ್ರದತ್ತ ಮುಖ ಮಾಡಿದ್ರು. ಆದ್ರೆ ಅಷ್ಟರಲ್ಲಾಗಲೇ ದೇವೇಗೌಡರೊಂದಿಗೆ ಒಪ್ಪಂದ ಮಾಡಿಕೊಂಡು ತಪ್ಪು ಮಾಡಿಕೊಂಡ್ಬಿಟ್ರು. ಕ್ಷೇತ್ರ ಉಳಿಸಿಕೊಳ್ಳಲು ಗೌಡರ ಜೊತೆ ಡೀಲ್, ಅಪ್ಪನ ಆಸೆಯನ್ನ ಮಗನೇ ಮಾಡ್ತಿದ್ದಾನೆ ಉಡೀಸ್. ಸಿವಿ ರಾಮನ್ ನಗರದ ಮೇಲೆ ಕಣ್ಣಿಟ್ಟಿದ್ದ ಮಹದೇವಪ್ಪ ಮಗನ ಗೆಲುವನ್ನ ಸುಲಭಗೊಳಿಸಲು ದೇವೇಗೌಡರ ಜೊತೆ ಹೊಂದಿದ್ದ ಉತ್ತಮ ನಂಟನ್ನೇ ಬಳಸಿಕೊಂಡು ಸ್ವಕ್ಷೇತ್ರದಲ್ಲಿ ಒಪ್ಪಂದ ಮಾಡಿಕೊಂಡಿದ್ರು. ಪರಿಶಿಷ್ಟ ಜಾತಿಗೆ ಮೀಸಲಾಗಿರೋ ಟಿ ನರಸೀಪುರ ಕ್ಷೇತ್ರದಲ್ಲಿ ಅನಾಯಾಸವಾಗಿ ಗೆಲ್ಲೋ ಕಾರಣಕ್ಕೆ ತಮ್ಮ ಕುಟುಂಬ ವ್ಯವಹಾರದಲ್ಲಿ ಪಾಲುದಾರರಾಗಿರೋ ಜಿಲ್ಲಾ ಪಂಚಾಯತ್ ಸದಸ್ಯ ಅಶ್ವಿನ್ ಕುಮಾರ್ಗೆ ಜೆಡಿಎಸ್ನಿಂದ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು. ಈ ಮೂಲಕ ತಮ್ಮ ಮಗನ ಗೆಲುವಿಗೆ ಅಡ್ಡಿಯಾಗದಂತೆಯೂ ಕೋರಿಕೊಂಡಿದ್ರು. ಮಗನ ಗೆಲುವಿಗೆ ದಾರಿ ಮಾಡಿ ಇದೀಗ ತಮಗೆ ಕ್ಷೇತ್ರವಿಲ್ಲದಂತೆ ಮಾಡಿಕೊಂಡಿದ್ದಾರೆ. ಹೇಗಿದ್ದರೂ ತನ್ನ ಗೆಲುವಿಗಾಗಿ ಅಪ್ಪ ಎಲ್ಲಾ ರೀತಿಯ ದಾರಿಯನ್ನ ಸುಗಮಗೊಳಿಸಿರೋದು ಬಾಸ್ಗೆ ಚೆನ್ನಾಗಿ ತಿಳಿದಿದೆ. ಹಾಗಾಗಿ ಈ ಬಾರಿ ಟಿ ನರಸೀಪುರದಿಂದ ಗೆಲ್ಲಬೇಕೆಂಬ ಹಠಕ್ಕೆ ಬಿದ್ದಿರೋ ಸುನೀಲ್ ಬೋಸ್ ಅಪ್ಪನ ರಾಜಕೀಯದ ಬಗ್ಗೆ ಚಿಂತೆ ಇದ್ದಂತಿಲ್ಲ. ನೀನೇನಾದ್ರೂ ಮಾಡ್ಕೋ, ನಾನು ಮಾತ್ರ ಈ ಬಾರಿ ನಿನ್ನ ಕ್ಷೇತ್ರದಿಂದ ನಿಲ್ಲೋಕೆ ಅಂತ ರಾಜಕೀಯ ಹಾದಿ ಹಾಕಿಕೊಟ್ಟ ಅಪ್ಪನಿಗೆ ಸವಾಲು ಹಾಕಿದ್ದಾರೆ. ಆದ್ರೆ ಮಹದೇವಪ್ಪ ಅವರ ಬದಲಿಗೆ ಸುನೀಲ್ ಬೋಸ್ ನಿಲ್ಲೋದು ಕ್ಷೇತ್ರದ ಯಾರೊಬ್ಬರಿಗೂ ಕೂಡ ಇಷ್ಟವಿಲ್ಲವಂತೆ. ಹಾಗೇನಾದ್ರೂ ಜನರ ವಿರೋಧಕ್ಕೆ ಬೋಸ್ ನಿಂತಿದ್ದೆ ಆದ್ರೆ ಮಗ ಮಾತ್ರ ಅಲ್ಲ, ತಂದೆ ಮಹದೇವಪ್ಪನಿಗೂ ಮುಂದೆ ರಾಜಕೀಯ ಭವಿಷ್ಯ ಮಂಕಾಗೋ ಸಾಧ್ಯತೆ ಇದೆ. ಒಟ್ಟಲ್ಲಿ ಯಾರು ಎಲ್ಲಿಂದ ನಿಲ್ತಾರೆ, ಯಾರಿಗೆ ಯಾವ ಕ್ಷೇತ್ರ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಅದೇ ರೀತಿ ಕಣದಲ್ಲಿ ಯಾರು ಯಾರನ್ನ ಸೋಲಿಸ್ತಾರೆ ಅನ್ನೋದಕ್ಕೆ ಇನ್ನೂ ದಿನಗಳು ದೂರ ಇದೆ. ಫೈನಲ್ ಆಗಿ ಗೊತ್ತಾಗೋದು ಮಾತ್ರ 15ಕ್ಕೇನೆ ಬಿಡಿ. ಇದೇ ಹೊತ್ತಿನ ವಿಶೇಷ ನೆನಪಿಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್.